ನಮಸ್ಕಾರ ಸ್ನೇಹಿತರೆ, ಜೀವನದಲ್ಲಿ ನಾವು ಕೆಲವೊಮ್ಮೆ ಸೋತು ಹೋಗುತ್ತೇವೆ ಹಾಗೂ ಆ ಸೋಲಿನ ಪರಿಣಾಮ ಹೇಗಿರುತ್ತದೆ ಎಂದರೆ ನಾವು ಎಲ್ಲೇ ಹೋದರೂ ಕೂಡ ಕೆಟ್ಟ ಕೆಟ್ಟ ಮಾತುಗಳ ನಿಂದನೆಯನ್ನು ಅನುಭವಿಸಬೇಕಾಗುತ್ತದೆ. ಅದು ಕೆಟ್ಟ ಮಾತು ಅಂತ ಅಲ್ಲ, ನಮಗೆ ಅವಮಾನ ಮಾಡಿ ನಮ್ಮನ್ನು ನಿಷ್ಠೂರವಾಗಿ ಕಾಣುವಂತಹ ಕೆಲವು ಜನಗಳು ಇಲ್ಲಸಲ್ಲದ ಮಾತುಗಳಿಂದ ನಮಗೆ ಪದೇ ಪದೇ ಅವಮಾನ ಮಾಡುತ್ತಾರೆ ಹಾಗೂ ಅವರೇ ಎತ್ತರದಲ್ಲಿ ಇದ್ದಾಗ ನಮ್ಮನ್ನಂತೂ ಕೀಳಾಗಿ ನೋಡಿ ಕಾಲ ಕಸದಂತೆ ಮಾಡಿಬಿಡುತ್ತಾರೆ. ಆದರೆ ನೀವು ಇಂತಹ ಜನಗಳ ಮುಂದೆ ತಲೆ ತಗ್ಗಿಸಲು ಹೋಗಬೇಡಿ, ಏಕೆಂದರೆ ನಿಮ್ಮನ್ನು ಕಾಯಲು ಸ್ವತಃ ಆ ಕೃಷ್ಣ ಪರಮಾತ್ಮನೇ ಇರುತ್ತಾನೆ. ಶ್ರೀಕೃಷ್ಣ ಹೇಳುತ್ತಾನೆ, ನಿನ್ನನ್ನು ಕಾಯಲು ನಾನೇ ಇರುವಾಗ ಕೆಲಸ ಇಲ್ಲದ ಕೆಲವರ ಮಾತಿಗೆ ನೀನು ಕೊರಗುವುದು ಏಕೆ? ಹಾಗೂ ಯಾರನ್ನೂ ಕೂಡ ನಂಬಿ ನೀನು ಈ ಭೂಮಿ ಮೇಲೆ ಬಂದಿಲ್ಲ, ಹಾಗೂ ಯಾರನ್ನೂ ಕೂಡ ನಂಬಿಕೊಂಡು ಬಾಳಬೇಕು ಎಂದು ಕೂಡ ನಾನು ನಿನ್ನನ್ನು ಕಳುಹಿಸಿಲ್ಲ. ಹಾಗಾಗಿ ಎಲ್ಲರೂ ನಮ್ಮವರೇ ಎಂದು ಬೀಗಬೇಡ, ಹಾಗೂ ನಿನ್ನವರು ಅಲ್ಲದಿರುವವರ ಜೊತೆ ಕೆಲವೊಮ್ಮೆ ಮನಸ್ತಾಪಗಳು ಉಂಟಾದಾಗ ಅವರ ಮಾತಿಗೂ ಕೂಡ ತಲೆ ಕೆಡಿಸಿಕೊಳ್ಳಲು ಹೋಗಬೇಡ. ನಿನ್ನ ಕರ್ತವ್ಯ ನಿಷ್ಠೆ, ನಿನ್ನ ಕೆಲಸ ಕರ್ಮ ಇವನ್ನಷ್ಟೇ ಮಾಡು. ಏಕೆಂದರೆ ಇಲ್ಲಿ ಎಲ್ಲವೂ ನನ್ನದೇ ಎಂಬ ಮೋಹಕ್ಕೆ ಒಳಗಾದರೆ ನಿನಗೆ ಯಾವುದು ಕೂಡ ದೊರೆಯುವುದಿಲ್ಲ. ಎಲ್ಲವೂ ಕೂಡ ಶ್ರೀಕೃಷ್ಣಾರ್ಪಣಮಸ್ತು. ಏಕೆಂದರೆ ನಿನಗೆ ಬೇಕಾದ ಎಲ್ಲವನ್ನು ಕೊಟ್ಟಿರುವುದು ಸ್ವತಃ ನಾನೇ. ಹಾಗಾಗಿ ನಾನೇ ನಿನ್ನ ಜೊತೆ ಇರುತ್ತೇನೆ, ಹಾಗೂ ಇಲ್ಲಸಲ್ಲದ ಕೆಲವು ಕೆಲಸ ಇಲ್ಲದವರ ಮಾತಿಗೆ ಕೊರಗಿ ನಿನ್ನ ಜೀವನದ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಬೇಡ ಎಂದು ಆ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಅದಕ್ಕಾಗಿಯೇ ಸ್ನೇಹಿತರೆ, ನೀವು ಒಂದನ್ನು ನೆನಪಿನಲ್ಲಿ ಇಡಿ, ಯಾರನ್ನೂ ಕೂಡ ನಂಬಿ ನೀವು ಈ ಭೂಮಿಯ ಮೇಲೆ ಬಂದಿರುವುದಿಲ್ಲ. ಕ್ರಮೇಣ ನಮ್ಮ ಜೀವನದ ಜವಾಬ್ದಾರಿಗಳಿಗೆ ಅನುಸಾರವಾಗಿ ಕೆಲವರ ಪರಿಚಯವಾಗುತ್ತದೆ ಅಷ್ಟೆ, ಆದರೆ ಅವರೇ ನಿಮ್ಮ ಜೀವನದ ಸ್ವತ್ತಾಗಿ ಇರುವುದಿಲ್ಲ. ನಿಮ್ಮನ್ನು ನಂಬಿ ನೀವು ನಿಮ್ಮ ಕೆಲಸವನ್ನು ಮಾಡಿ, ಹಾಗೂ ಆ ಭಗವಂತನನ್ನು ಸ್ಮರಣೆ ಮಾಡುವುದನ್ನು ಎಂದೂ ಮರೆಯಬೇಡಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.